ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ನಾಮಪದ, ನಾಮ ಪ್ರಕೃತಿ, ಸರ್ವನಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ವಿಭಕ್ತಿ ಅಂದರೆ ಏನು? ಇಲ್ಲಿ ನಾವು ವಿಭಕ್ತಿಗಳಿಗೆ ಪ್ರತ್ಯಯಗಳನ್ನು ಹಚ್ಕೊತ ಹೋಗ್ತೀವಿ, ಹೌದಾ ಇಲ್ವಾ? ಹಾಂ. ಈಗ ವಿಭಕ್ತಿಯ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಆ ಪದದ ಅರ್ಥವನ್ನು ವಿಭಾಗಿಸಿ ಕರ್ತೃ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ. ಅದಕ್ಕೆ ವಿಭಕ್ತಿ ಎಂಬ ಹೆಸರಿದೆ. ಇವುಗಳನ್ನು ರೂಢಿಯಿಂದ ವಿಭಕ್ತಿ ಪ್ರತ್ಯಯವೆಂದು ಕರೆಯಲಾಗುತ್ತದೆ. ಅಂದರೆ ಈಗ ನಮಗೆ ಕರ್ತೃ ಅಂದರೆ ಯಾರು, ಯಾರು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೋ. ಈಗ ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು. ರಾಮನಿಂದ ಅಲ್ಲಿ ರಾಮ ಒಂದು ಕ್ರಿಯೆ ಮಾಡ್ತಾ ಇದ್ದಾನೆ, ಏನು, ರಾವಣನನ್ನು ಸಾಯಿಸ್ತಾ ಇದ್ದಾನೆ. ರಾಮನಿಂದ ಅಲ್ಲಿ ನಿಂದ ಅಂದಾಗ ಅಲ್ಲಿ ಪ್ರತ್ಯಯ ಹಚ್ಚುತ್ತೀವಿ. ಹಿಂಗ ಕರ್ತೃ ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದರೆ ಕ್ರಿಯೆ ಸಂಬಂಧಪಟ್ಟಂತೆ ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅದನ್ನು ತಿಳಿಸೋದನ್ನೇ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಈಗ ನಾಮ ಪ್ರಕೃತಿಗಳೊಡನೆ ಮುಂದೆ ಸೇರುವ ಸಂಕೇತ ಶಬ್ದಗಳೆನ್ನಬಹುದು. ಇವುಗಳಿದವಲ್ವ, ಹೂ ಅನ್ನು ಇಂದ ಹೇಳ್ಕೊತ ಹೋಗ್ತೀನಿ, ಇವನ್ನೆಲ್ಲ ಸಂಕೇತ ಶಬ್ದಗಳಂತ ಹೇಳ್ತೀವಿ. ಇಲ್ಲಿ ನಾವು ಕರ್ತೃ ಮಾಡುವಂತಹ ಕೆಲಸವನ್ನು, ಕರ್ತೃ ಮಾಡುವಂತಹ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ. ಅದಕ್ಕೆ ವಿಭಕ್ತಿ ಎಂಬ ಹೆಸರಿದೆ. ಇವುಗಳನ್ನು ರೂಢಿಯಿಂದ ವಿಭಕ್ತಿ ಪ್ರತ್ಯಯ ಎಂದು ಕರೆಯಲಾಗುತ್ತದೆ. ಹಾಗಾದರೆ ನಾವು ಇಲ್ಲಿ ಏಳು ಪ್ರಕಾರದ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೋತ ಹೋಗೋಣಂತೆ. ನಿಮಗೆ ಈಗಾಗಲೇ ನಿಮಗೆ ಕಾಣಿಸುವಂತೆ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಇವೆಲ್ಲನ್ನೆಲ್ಲ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ನಾಮಪದಗಳು, ಇವನ್ನೆಲ್ಲ ನಾಮಪದಗಳು. ಇಲ್ಲಿ ನಾಮಪದದಲ್ಲಿ ಏಕವಚನ ಬಹುವಚನ ಬರುತ್ತೆ, ಏಕವಚನ ಬಹುವಚನ ಬರುತ್ತೆ. ಈಗ ನಾವು ವಿಭಕ್ತಿಗೆ ಬರೋಣಂತೆ. ಪ್ರಥಮ, ಎಲ್ಲರಿಗೂ ಆವಾಗಲೇ ತಿಳಿದು ಬಿಡುತ್ತೆ ಪ್ರಥಮ ಅಂದಿದೆ ಹೂ. ವಿಭಕ್ತಿ ಯಾವುದು? ಹೂ. ಯಾವ ರೀತಿ ಮಾಡ್ತೀವಿ? ಹೂ ಜೀವನ, ಜೀವನ ಅಂತ ಒಂದು ಹೆಸರಿದೆ, ಅದು ನಾವು ಕರಿತೀವಿ. ಅದನ್ನು ಜೀವನವು ಅಂದಾಗ ಅಲ್ಲಿ ಹೂ ಪ್ರತ್ಯಯ ಹಚ್ಚುತ್ತೆ, ಹೂ ಪ್ರತ್ಯಯ ಸಿಗುತ್ತೆ. ಈ ರೀತಿ ಇದನ್ನು ನಾವು ವಿಭಕ್ತಿ ಪ್ರತ್ಯಯ ಅಂತ ಹೇಳ್ಕೊತ ಹೋಗ್ತೀವಿ. ಈ ರೀತಿ ಮಾಡೋದನ್ನೇ ಪ್ರಥಮ ವಿಭಕ್ತಿ ಯಾವುದಪ್ಪ ಅಂದರೆ ಹೂ. ಹೂನ ನಾಮಪದ ಮಾಡಿದಾಗ ನಮಗೆ ಜೀವನವು, ಏಕವಚನದಲ್ಲಿ ಜೀವನವು. ನಂತರ ಬಹುವಚನಕ್ಕೆ ಬಂದರೆ ಜೀವನಗಳು. ಹೂ ಅಲ್ಲಿನೂ ಸಂಬೋಧನೆ ಆಗುವಂತಹ ಪ್ರಥಮ ವಿಭಕ್ತಿಯ ವಿಷಯನೇ, ಪ್ರತ್ಯಯನೇ ಅಲ್ಲಿ ಸಿಗುತ್ತೆ ನಮಗೆ. ಹಾಗಾದರೆ ನಮಗೆ ಮೊದಲನೇದು ಏನು ಗೊತ್ತಾಗಿದೆ? ಪ್ರಥಮ ವಿಭಕ್ತಿ ಬಂದುಬಿಟ್ಟು ಹೂ. ಇದನ್ನು ನೆನ್ಪಿಟ್ಕೋಬೇಕು ಎಲ್ಲರೂ. ಆಗ ನಮಗೀಗಾಗಲೇ ಪ್ರಥಮ ವಿಭಕ್ತಿ ಬಗ್ಗೆ ತಿಳ್ಕೊಂಡ್ವಿ. ನಂತರ ಬರುವಂಥದ್ದು ದ್ವಿತೀಯ ವಿಭಕ್ತಿ. ದ್ವಿತೀಯ ವಿಭಕ್ತಿಯಲ್ಲಿ ಅನ್ನು, ಪ್ರಥಮ ಹೂ ದ್ವಿತೀಯ ಅನ್ನು. ಇಲ್ಲಿ ನೋಡಿ ಏಕವಚನಕ್ಕೆ ಬಂದಾಗ ಜೀವನವನ್ನು ಬಂತಾ ಇಲ್ಲ, ಅನ್ನು ಅಂತ ಬರುತ್ತೆ. ನಾವು ಅದನ್ನು ಉಚ್ಚಾರಣೆ ಮಾಡಿದಾಗ ಜೀವನವನ್ನು, ಜೀವನಗಳನ್ನು. ನೋಡ್ರಿ ಬಹುವಚನಕ್ಕೆ ಬಂದಾಗ ಜೀವನಗಳನ್ನು, ಏಕವಚನ ಬಹುವಚನ ಇಲ್ಲೇ ತಿಳಿದೋಯ್ತು ನಮಗೆ. ಒಂದು ಇದ್ದರೆ ಏಕವಚನ, ಅಧಿಕವಾಗಿರುವುದನ್ನು ಬಹುವಚನ, ಜೀವನಗಳನ್ನು. ನಂತರ ಪ್ರಥಮ ಆಯಿತು, ಪ್ರಥಮ ಹೂ ದ್ವಿತೀಯ ಅನ್ನು. ನಂತರ ತೃತೀಯ ಬರುವಂತಹ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ, ಇದಕ್ಕೆ ಇಂದ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂದ ಪ್ರತ್ಯಯ. ಈಗ ಜೀವನನೇ ತಗೊಂಡ್ಬಿಟ್ಟು
ನಾಮಪದವನ್ನೇ ತಗೊಂಡು ನಾವು ಒಂದು ಉದಾಹರಣೆಯನ್ನು ಮಾಡೋಣಂತೆ. ಅದು ಏಕವಚನದಲ್ಲಿ ಜೀವನದಿಂದ, ಇಂದ ಬಂತ ಇಲ್ವಾ, ಜೀವನದಿಂದ. ಇದು ಯಾವ ವಿಭಕ್ತಿ ಪ್ರತ್ಯಯ? ತೃತೀಯ ವಿಭಕ್ತಿ ಪ್ರತ್ಯಯ. ನಂತರ ಬಹುವಚನಕ್ಕೆ ಬಂದಾಗ ಜೀವನಗಳಿಂದ, ಜೀವನದಿಂದ ಏಕವಚನ, ಜೀವನಗಳಿಂದ ಬಹುವಚನ. ಹಾಗಾದರೆ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದವರೆಗೆ ತಿಳ್ಕೊಂಡ್ವಿ. ನಂತರ ಬರುವಂಥದ್ದು ಚತುರ್ಥಿ, ಚತುರ್ಥಿ ವಿಭಕ್ತಿ ಕೆ ಗೆ ಕೆ ಅಂತ ಇದನ್ನು ನಾವು ಹೇಳ್ತೀವಿ. ಅಂದರೆ ಈ ಮೂರು ಪ್ರತ್ಯಯಗಳು ನಾವು ಗೇನು ಮತ್ತು ಕೇನು ಮತ್ತು ಕೆಗೆ ಈ ಒತ್ತು ಇರುವಂತಹ ಅಕ್ಷರವನ್ನು ಸಹ ಮೂರನ್ನು ಬಳಸ್ತೀವಿ. ಆಗ ಚತುರ್ಥಿಗೆ ಗೇ ಗೆ ಖೆ ಗೆ ಖೆ ಗೆ ಖೆ ಗೆ ಖೆ ಅಂತ ಹೇಳ್ತೀವಿ ನಾವು. ಖೆ ಗೆ ಖೆ ಜೀವನಕ್ಕೆ ಅಂತ ಹಚ್ಚಿದ್ವಾ, ಈ ಪ್ರತ್ಯಯವನ್ನು ತಂದು ಇಲ್ಲಿ ಹಚ್ಚಿದ್ವಿ. ನಂತರ ಜೀವನಗಳಿಗೆ ನೋಡಿ, ಈ ಪ್ರತ್ಯಯವನ್ನು ತಂದು ಇಲ್ಲಿ ಹಚ್ಚಿದ್ವಿ. ಹಾಗಾದರೆ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಯಾವುದಪ್ಪ ಅಂದರೆ ಖೆ ಗೆ ಖೆ ಖೆ ಗೆ ಖೆ. ಇದನ್ನು ತಗೊಂಡು ನಾವು ಈಗ ಪ್ರಥಮ ಉ ಅಂತ ತಿಳಿತು, ದ್ವಿತೀಯ ಅನ್ನು ಅಂತ ಗೊತ್ತಾಯಿತು, ತೃತೀಯ ಇಂದ ಗೊತ್ತಾಯಿತು, ಚತುರ್ಥಿ ಖೆ ಗೆ ಖೆ ಅಂತ ಗೊತ್ತಾಯಿತು. ನಂತರ ಪಂಚಮಿ, ಪಂಚಮಿ ಅಂದರೆ ಐದನೇದು. ನಾವು ಸಂಖ್ಯೆಯನ್ನು ಸಹ ಎಣಿಸ್ಕೊಂಬರೋದು. ಪ್ರಥಮ ಅಂದರೆ ಮೊದಲು, ಮೊದಲನೆಯದು. ದ್ವಿತೀಯ ಅಂದರೆ ಎರಡನೆಯದು. ತೃತೀಯ ಅಂದರೆ ಮೂರನೆಯದು. ಚತುರ್ಥಿ ಅಂದರೆ ನಾಲ್ಕನೆಯದು. ಪಂಚಮಿ ಅಂದರೆ ಐದನೆಯದು. ಪಂಚಮಿಯಲ್ಲಿ ದೆಸೆಯಿಂದ, ಯಾರಾದರೂ ದೆಸೆಯಿಂದ ಆಗ್ಬೋದದು. ದೇವರ ದೆಸೆಯಿಂದ ನಮಗೆ ಒಳ್ಳೆಯ ಜೀವನ ಸಿಗಬಹುದು. ಈ ರೀತಿ ಪಂಚಮಿ ಅಂದರೆ ದೆಸೆಯಿಂದ. ಅದಕ್ಕೆ ನಾವು ಒಂದು ಉದಾಹರಣೆ ಮಾಡಬೇಕಾಗಿದೆ. ಜೀವನದ ದೆಸೆಯಿಂದ, ಜೀವನದ ದೆಸೆಯಿಂದ, ಜೀವನದ ದೆಸೆಗಳಿಂದ. ಜೀವನದ ಅದು ಬಹುವಚನ ಆಗುತ್ತೆ. ಜೀವನದ ದೆಸೆಗಳಿಂದ ಈ ರೀತಿ. ಹಾಗಾದರೆ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಕೆಗೆ ಖೆ ಪಂಚಮಿ ದೆಸೆಯಿಂದ ಷಷ್ಠಿ, ಷಷ್ಠಿ ಅಂತ ಹೇಳ್ತೀವಿ. ಷಷ್ಠಿ ಅಂದರೆ ಆರು, ಆರನೇ ಸ್ಥಾನಕ್ಕೆ ಹೇಳ್ತೀವಿ. ಆ ಇಲ್ಲಿ ಆ ಅಂತ ಬರುತ್ತೆ. ಜೀವನ ಈ ನಾಮಪದ ತಗೊಂಡು ಜೀವನದ ಅದನ್ನೇ ಉಚ್ಚಾರಣೆ ಮಾಡಿ ಸಂಬೋಧಿಸಿದಾಗ ಅಲ್ಲಿ ಆಕಾರ ನಮಗೆ ಸಿಗುತ್ತೆ. ಜೀವನಗಳ ಆ ನೋಡಿ, ಕೊನೆಯಾಗಿ ನಾವು ಅದನ್ನು ಉಚ್ಚಾರಣೆ ಮಾಡಿದಾಗ ಆ ಅಲ್ಲಿ ನಮಗೆ ಗೋಲಾಕಾರವಾಗಿ ಸಿಕ್ಬಿಡುತ್ತೆ. ಹಾಗಾದರೆ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಖೆಗೆ ಖೆ ಪಂಚಮಿ ದೆಸೆಯಿಂದ ಷಷ್ಠಿಯ. ಈಗ ಸಪ್ತಮಿ, ಸಪ್ತಮಿ ಅಂದರೆ ಏಳನೇದು. ಅಲ್ಲಿ ಜೀವನ ಇದನ್ನು ತಗೊಂಡು ನಾವು ಮಾಡಬೇಕು. ಜೀವನದಲ್ಲಿ, ಗಳಲ್ಲಿ ಅಂದರೆ ಜೀವನಗಳಲ್ಲಿ. ಅಲ್ಲಿ ಇದನ್ನು ಕೊನೆಯದಾಗಿ ಉಚ್ಚಾರಣೆ ಮಾಡಿದಾಗ ಅಲ್ಲಿ ಅಂತ ಗೊತ್ತಾಗುತ್ತೆ. ಸಪ್ತಮಿಯಲ್ಲಿ ಏನು ಬರುತ್ತೆ? ಅಲ್ಲಿ. ಹಂಗಾದರೆ ಗೋಡೆ ಮೇಲೆ ಇರುವ ಅಲ್ಲಿ ಅಲ್ಲ, ಅಲ್ಲಿ ಅಂದರೆ ಅಲ್ಲಿದೆ ನೋಡು ಅಂತ ಹೇಳುವ ವಿಷಯ. ಈಗ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಖೆಗೆ ಖೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ. ಈಗ ನಾನೊಂದು ಮಾಡಿರುವಂಥ ಉದಾಹರಣೆಗಳನ್ನು ನೀವು ಸಹ ಮಾಡಬೇಕು. ಈಗ ಪ್ರಥಮ ಹೂ ಬರುತ್ತಲ್ವಾ, ಹೂನ ಏನಾದರೂ ಒಂದು ಉದಾಹರಣೆ ಕೊಟ್ಟು ಮಾಡೋಣಂತೆ. ರಾಮನು, ರಾಮನು ನೋಡಿ, ರಾಮನು ಅಂದಾಗ ಹೂ ಬಂದಲ್ಲಿ, ರಾಮನು ಸೀತೆಯ ವರಿಸಿದನು ಅಂದರೆ ವಿವಾಹವಾದನು. ವರಿಸಿದನು ಅಂದರೆ ವಿವಾಹವಾದನು, ಸೀತೆಯನ್ನು ವರಿಸಿದನು, ಸೀತೆಯ ವರಿಸಿದನು ಅಂತ ಅನ್ಬೋದು. ನಾವು ವಿವಾಹವಾದನು ಅಂದಾಗ ಸೀತೆಯನ್ನು ವಿವಾಹವಾದನು ಅಂತಲೂ ಹೇಳ್ಬೋದು. ಸೀತೆಯನ್ನು ವಿವಾಹವಾದನು, ಸೀತೆಯ ವರಿಸಿದನು ಅಂದರೆ ಮದುವೆಯಾದನು. ಇಲ್ಲಿ ನಮಗೆ ಬರುವಂಥ ಪ್ರತ್ಯಯ ಯಾವುದು ಯಾವುದು ಯಾವುದು? ಆ ಓ. ನಂತರ ಜನರು ಜಾತ್ರೆಗಾಗಿ ಬಂಡಿಯನ್ನು ಹತ್ತಿದರು. ಇಲ್ಲಿ ಯಾವುದು ಬರುತ್ತೆ ನೀವೇ ಹೇಳಬೇಕು, ಬೇಗ ಬೇಗ ಬೇಗ.
ನೋಡ್ರಿ, ಜನರು ಜಾತ್ರೆಗಾಗಿ ಬಂಡಿಯನ್ನು ಅನ್ನೋ ನೋಡ್ರಿ, ಏನೋ ದ್ವಿತೀಯ ವಿಭಕ್ತಿ ಅಲ್ವಾ, ಆ ರೀತಿ ಮಾಡ್ಬೇಕು ನೀವು. ಬಂಡಿಯನ್ನು ಹತ್ತಿದರು. ನಂತರ ಮರದಿಂದ ಹಣ್ಣು ಬಿದ್ದಿತು. ನೋಡ್ರಿ ನೋಡ್ರಿ, ಇಲ್ಲಿ ಪಂಚಮಿ ಅಂದರೆ ದೆಸೆಯಿಂದ, ಅಂದರೆ ನಮಗೆ ದೆಸೆಯಿಂದ ಅಂತ ಬಂದಾಗ ಪಂಚಮಿ ಬರುತ್ತೆ. ಮತ್ತು ನಾವು ತೃತೀಯ ಅಂದರೆ ಮರದಿಂದ, ಎರಡು ರೀತಿಯಲ್ಲಿ ಮಾಡ್ಬೋದು ಇದನ್ನು. ಮರದ ದೆಸೆಯಿಂದ ಹಣ್ಣು ಸಿಕ್ಕಿತು. ಮರ ಅಂದರೆ ಅದರ ದೆಸೆಯಿಂದ, ಆದರೆ ಅದು ಮರ ಇರೋದ್ರಿಂದ. ಈ ರೀತಿ ಪಂಚಮಿನೂ ಮಾಡ್ಬೋದು, ತೃತೀಯ ಇಂದನೂ ಮಾಡ್ಬೋದು. ಇಲ್ಲಿ ನಮಗೆ ತೃತೀಯ ಮರದಿಂದ, ಮರದಿಂದ ಹಣ್ಣು ಬಿದ್ದಿತ್ತು ಅಂದರೆ ಇಲ್ಲಿ ಏನು ಬಂತು ನಮಗೆ, ಇಂದ ಅನ್ನುವಂಥ ವಿಭಕ್ತಿ ಪ್ರತ್ಯಯ ನಮಗೆ ಸಿಕ್ತು. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮಗೆ ವಿಭಕ್ತಿ ಪ್ರತ್ಯಯ ಬಗ್ಗೆ ಅರ್ಥ ಆಗಿರ್ಬೋದಲ್ವಾ? ಹಾಂ, ನಂತರ ಈಗ ವಿಭಕ್ತಿಗಳು ನಮಗೆ ಕರ್ತೃ ಮಾಡುವಂಥ ಕೆಲಸಕ್ಕೆ ಪ್ರತ್ಯಯಗಳ ಸಹಾಯದಿಂದ ಆ ಕ್ರಿಯೆಯನ್ನು ತಿಳಿಸುವುದನ್ನೇ ನಾವು ವಿಭಕ್ತಿ ಅಂತ ತಿಳ್ಕೊಂಡ್ವಿ. ಅಲ್ಲಿ ಪ್ರಥಮ ದ್ವಿತೀಯ ಅಂತ ಏಳು ಪ್ರಕಾರಗಳನ್ನು ತಿಳ್ಕೊಂಡ್ವಿ. ಈಗ ವಚನ, ವಚನ ಅಂದ್ಬಿಟ್ರೆ ನಮಗೆ ಬೇಗ ಬಸವಣ್ಣನವರು ಅಕ್ಕ ಮಹಾದೇವಿ ಶಿವಶರಣೆಯರ ಬಗ್ಗೆ ಬೇಗ ಬಂದ್ಬಿಡುತ್ತಲ್ವಾ. ವಚನ ಅವರು ಸಹ ವಚನಗಳು ಬರೆದಿದ್ದಾರಲ್ವಾ, ಅದೇ ರೀತಿ ನಾವಿಲ್ಲಿ ವಚನ ಅನ್ನೋದನ್ನು ಅಂತ ನೆನಪಿಸ್ಕೊಂಡಾಗ ನಮಗಿಲ್ಲಿ ವಚನದ ಬಗ್ಗೆ ತಿಳ್ಕೋಬೇಕಾಗಿದೆ, ವಾಕ್ಯ ಬೇಕಾಗಿದೆ. ಎಣಿಸಲು ಸಾಧ್ಯವಿರುವ ವಸ್ತು ವಿಷಯಗಳಲ್ಲಿ, ಎಣಿಸಲು ಸಾಧ್ಯವಿರುವ ವಸ್ತು ವಿಷಯಗಳಲ್ಲಿ ಒಂದನ್ನು ಮಾತ್ರ ಸೂಚಿಸುವಾಗ ಅದು ಏಕವಚನವೆನಿಸುತ್ತದೆ. ನೋಡಿ, ನಿಮಗೆ ಇಲ್ಲಿ ಅರ್ಥ ಆಗ್ಬಿಡಬೇಕು. ಯಾವಾಗ ಎಣಿಕೆ ಮಾಡುವಾಗ ಅಂದರೆ ಸಂಖ್ಯೆಯನ್ನು ಹೇಳುವಾಗ ನಮಗೆ ಅದು ಒಂದು ಅಂತಹ ನಾವು ಯಾವಾಗ ಗುರುತಿಸ್ತೀವೋ ಅದನ್ನು ಏಕವಚನ. ನೋಡಿ, ಇದನ್ನೇ ಏಕವಚನ. ಒಂದು ಇದ್ದಾಗ ಅಲ್ಲಿ ಏಕವಚನ. ಈಗ ಪೆನ್ಸಿಲ್ ಆಗಿರಲಿ ಅಂದರೆ ಲೇಖನಿ ಅಂತ ನಾವು ಹೇಳ್ತೀವಿ. ಆ ಲೇಖನವನ್ನು, ಲೇಖನಿಯು ಒಂದಾಗಿದ್ದರೆ ಸೀಸದ ಕಡ್ಡಿ ಅಂತ ಹೇಳ್ತಾರೆ. ಆ ಸೀಸದ ಕಡ್ಡಿ ಒಂದಾಗಿದ್ದರೆ ಅದನ್ನು ಏಕವಚನ ಅಂತೀವಿ. ಅದಕ್ಕೆ ಎರಡು ಮೂರು ನಾಲ್ಕು ಸೇರಿದರೆ ಬಹುವಚನ ಅಂತ ನಾವು ಹೇಳ್ಕೊತಾ ಹೋಗ್ತೀವಿ. ಈಗ ನಂತರ ಏಕವಚನ ಅರ್ಥ ಆಗಿದೆ ಅಲ್ವಾ, ಏನಾಗಿದೆ ಅಂದರೆ ಒಂದನ್ನು ಸೂಚಿಸುವಂತಹ ವಸ್ತುವಿಗೆ ಏಕವಚನ ಅಂತೀವಿ. ಅದೇ ಎಣಿಸಲು ಸಾಧ್ಯವಿರುವ ವಸ್ತು ವಿಷಯಗಳಲ್ಲಿ ಒಂದನ್ನು ಮಾತ್ರ ಸೂಚಿಸುವಾಗ ಅದು ಏಕವಚನವೆನಿಸುತ್ತದೆ. ಈಗ ನಂತರ ಒಂದಕ್ಕಿಂತ ಹೆಚ್ಚಿನದನ್ನು, ಒಂದಕ್ಕಿಂತ ಹೆಚ್ಚಿನದನ್ನು ಸೂಚಿಸುವುದು, ಒಂದಕ್ಕಿಂತ ಹೆಚ್ಚಿನದನ್ನು ಸೂಚಿಸುವುದು ಬಹುವಚನವಾಗಿರುತ್ತದೆ. ನೋಡಿ, ಇಲ್ಲಿ ನಿಮಗೆ ಹಲವಾರು ಉದಾಹರಣೆಗಳು ಕೊಡ್ಬೋದು. ನಾನು ತೋರಿಸಿರುವಂತೆ ಇಲ್ಲಿ ನಿಮಗೆ ಒಂದು ಪೆನ್ ಇದೆ, ಹೌದಾ ಇಲ್ವಾ? ಪೆನ್ ಎಷ್ಟಿದೆ? ಒಂದಿದೆ. ಪೆನ್ ಎಷ್ಟಿದೆ? ಒಂದಿದೆ. ಈ ಒಂದು ಪೆನ್ನನ್ನು ನಾವೇನಂತೀವಿ? ಏಕವಚನ. ಏನಂತೀವಿ? ಏಕವಚನ. ಒಂದು ಪೆನ್ ಇರೋದನ್ನ ಏಕವಚನ. ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಪೆನ್ ತೋರಿಸ್ತಾ ಇದ್ದೀನಿ. ಇವಾಗ ಏನಾಗುತ್ತೆ? ಇದು ಬಹುವಚನ, ಎರಡು ಪೆನ್ನುಗಳು ಅಂತ ಬಳಸ್ತೀವಿ. ಈ ರೀತಿ ಬಳಸೋದನ್ನೇ ಇದನ್ನು ಏಕವಚನವೆಂತಲೂ, ಇದನ್ನು ಬಹುವಚನವೆಂತಲೂ ನಾವು ಹೇಳ್ತೀವಿ. ಈಗ ನಿಮಗೆ ಕೆಲವೊಟ್ಟಿಗೆ ಅರ್ಥ ಆಗಿರ್ಬೋದು, ಒಂದಕ್ಕಿಂತ ಹೆಚ್ಚಿನದನ್ನು ಸೂಚಿಸುವುದು ಬಹುವಚನವಾಗಿರುತ್ತದೆ. ಆಯಿತು, ಈಗ ಏಕವಚನ ನಾಮಪದಗಳನ್ನು ಏಕವಚನದಲ್ಲಿ ಹೇಳುವಾಗ ಪ್ರಕೃತಿ ರೂಪದಲ್ಲೇ ಹೇಳಬಹುದು. ಅಂದರೆ ಹೇಳಬೇಕಾದ್ರೆ ಅದು ಹಿಂಗಿದೆ ಹಾಗೆ, ಅದು ಪ್ರಕೃತಿ ರೂಪ ಅಂದ್ರೇನು, ಯಾವ ರೀತಿ ಬಂದಿರುತ್ತೋ ಅದೇ ರೀತಿ ತೆಗೆದುಕೊಳ್ಳೋದನ್ನೇ ಪ್ರಕೃತಿ ರೂಪ ಅಂತೀವಿ. ಆ್ಯಸ್ ಇಟ್ ಈಸ್ ಅಂತ ಹೇಳ್ತೀವಲ್ಲ, ಅದೇ ಥರ ಹುಡುಗನ ಹುಡುಗನೇ ಅಂತೀವಿ, ಮಗುನ ಮಗು, ರಾಣಿ ಮರ. ಆದರೆ
ಬಹುವಚನಕ್ಕೆ ಬಂದಾಗ ನಾವೇನು ಮಾಡ್ತೀವಿ, ಪ್ರತ್ಯಯ ಒಂದನ್ನು ಸೇರಿಸಿ ಹೇಳಬೇಕಾಗುತ್ತದೆ. ಆಗ ಪ್ರತ್ಯಯ ಅಂದರೆ ಯಾವುದು? ವಿಭಕ್ತಿ ಪ್ರತ್ಯಯಗಳು ನಾವು ಹೇಳ್ಕೊತ ಬಂದಿವಲ್ಲ ಈಗ, ಅನ್ನು ಇಂದಗಳನ್ನು ಆ ಥರ ಪ್ರತ್ಯಯಗಳನ್ನು ಉಪಯೋಗ ಮಾಡ್ತೀವಿ. ಆದರೆ ಬಹು ಏಕವಚನದಲ್ಲಿ ಪ್ರತ್ಯಯಗಳನ್ನು ಉಪಯೋಗ ಮಾಡುವುದಿಲ್ಲ. ಇರುವಂತೆ ಪ್ರಕೃತಿ ಯಾವ ರೀತಿ ಇದೆ ಅದೇ ರೀತಿ ನಾವು ಪ್ರಕೃತಿ ರೂಪದಲ್ಲೇ ತೆಗೆದುಕೊಳ್ತೀವಿ. ಈಗ ಬಹುವಚನಕ್ಕೆ ಬಂದಾಗ ನೋಡಿಲಿ, ಇದನ್ನೇ ತಗೊಳ್ಳೋಣ. ಹುಡುಗ ಇದೆ, ನಾವೇನು ಬಹುವಚನಕ್ಕೆ ಮಾಡಬೇಕಾದ್ರೆ ಹೇಳ್ರಿ ಏನು ಮಾಡ್ಬೋದು? ನಿಮ್ಮ ಬಾಯಿಂದ ಬರಬೇಕು ಅದನ್ನು. ಆ ಏನು? ಹುಡುಗರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹುಡುಗರು ಆಗ ಪ್ರತ್ಯಯ. ಹುಡುಗರು ಅಂದರೆ ಏನು ಬಂತು? ಹೂ ಬಂತು, ಹುಡುಗರು. ಈ ರೀತಿ ಮಾಡ್ತಾ ಹೋಗಬೇಕು. ಆವಾಗ ಅರಸರು ಹೂ ಪ್ರತ್ಯಯ ಬಂತು, ಜನರು ಹೂ ಪ್ರತ್ಯಯ ಬಂತು, ಮಾತೆಯರು ಹೂ ಪ್ರತ್ಯಯ ಬಂತು. ಇನ್ನೂ ಮಾಡ್ಕೊತ ಹೋಗ್ಬೋದು. ಈಗ ಆರು ಪ್ರತ್ಯಯ, ಆರು ಅಂತ ಬರುತ್ತಲ್ಲ ಅದನ್ನು ತಗೊಂಡಾಗ ಅರಸರು ಅಂತ ಬಂತು, ಜನರು ಅಂತ ಬಂತು, ಮಾತೆಯರು ಅಂತ ಬಂತು. ಈಗ ಗಳು ಎಂಬ ಪ್ರತ್ಯಯ ತಗೊಂಡಾಗ ದನಗಳು, ಮರಗಳು, ಕೋತಿಗಳು, ನಾಯಿಗಳು, ಬೆಕ್ಕುಗಳು, ಕಾಡುಗಳು, ಹೌದಾ ಅಲ್ವಾ? ಗಳು. ಆ ರೀತಿ ಅರು ಪ್ರತ್ಯಯ ಅರಸರು, ಜನರು, ಮಾತೆಯರು. ಗಳು ಪ್ರತ್ಯಯ ದನಗಳು, ಮರಗಳು, ಅಂದಿರು. ಈಗ ಅಣ್ಣ ಅಂತ ಏಕವಚನದಲ್ಲಿ ಹೇಳ್ತೀವಿ. ಈಗ ನಮ್ಮಣ್ಣ ಮೂವರು ನಾಲ್ಕು ಜನ ಇದ್ರೆ ಏನು ಮಾಡಬೇಕು? ಹೇಳಬೇಕಲ್ಲ, ಅಣ್ಣಂದಿರು ಅಂತ ಹೇಳಬೇಕಾಗುತ್ತೆ ಅವಾಗ ನಾವು. ಅಂದರೆ ಅಣ್ಣಂದಿರು ಅಂದರೆ ನಮಗೆ ನನಗೆ ಅಣ್ಣಂದಿರು ಎಷ್ಟಿದ್ದಾರೆ? ಇಬ್ಬರು, ಮೂವರು ಇದ್ದಾರೆ, ಅದಕ್ಕಾಗಿ ಅಣ್ಣಂದಿರು. ಹಾಂ, ಏಕವಚನದಲ್ಲಿ ನಿನಗೆ ಎಷ್ಟಮ್ಮ ತಮ್ಮ, ತಮ್ಮ ಎಷ್ಟಿದ್ದಾರೆ ಅಂತ ಕೇಳ್ತೀನಿ ನಾನು. ಅವಾಗ ನೀನು ಒಬ್ಬನೇ ಇದ್ದರೆ ತಮ್ಮ, ಒಬ್ಬನೇ ತಮ್ಮ ಇದ್ದಾನೆ ತಮ್ಮ ಅಂತ ಹೇಳ್ತೀಯ, ತಮ್ಮ ಅಂತ ಹೇಳ್ತೀಯ. ಅದೇ ಬಹುವಚನದಲ್ಲಿ ಹೇಳಬೇಕಾಗಿದೆಲ್ಲ, ಅದಕ್ಕೆ ತಮ್ಮಂದಿರು ಅಂದರೆ ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಎರಡು ಜನ, ಮೂರು ಜನ ಇರ್ಬೋದು. ಅಣ್ಣಂದಿರು, ತಮ್ಮಂದಿರು. ಈಗ ಈ ಊರಿನ ಜನ ಒಳ್ಳೆಯವರು, ಈ ಊರಿನ ಜನ ನೋಡಿ, ಈ ಊರಿನ ಜನ ಒಳ್ಳೆಯವರು. ಇಲ್ಲಿ ಜನ ಇದೆ ಅಲ್ವಾ, ಇದು ಯಾವ ವಚನ? ಜನ ಯಾವ ವಚನ? ಅಲ್ಲಿ ಎಷ್ಟು ಜನ ಇದ್ದಾರೆ? ಒಬ್ಬರೇ ಅಲ್ಲ, ಜನ ಒಬ್ಬರೇ ಇದ್ದಾರೆ, ಅಲ್ಲಿ ಏಕವಚನವಾಗುತ್ತೆ. ಜನಗಳು ಬಂದಾಗ ಗಳು ಬಂದಾಗ ಜಾಸ್ತಿ ಆಗುತ್ತೆ. ಈ ಊರಿನ ಜನಗಳು ಸಹಜ, ಈ ಊರಿನ, ಇಲ್ಲಿ ನೋಡ್ರಿ, ಈ ಊರಿನ ಜನಗಳು, ಇಲ್ಲಿ ನೋಡ್ರಿ ಜನ, ಇಲ್ಲಿ ಜನಗಳು, ಬಹುವಚನ ಬಂತಲ್ಲ ಗಳು, ಅರು, ಅಂದಿರು, ಈ ರೀತಿ ಬರುತ್ತೆ. ಈ ಊರಿನ ಜನಗಳು ಸಹವಾಸ ಸಾಕಾಗಿದೆ. ಯಾರಿಗೋ ಸಾಕಾಗ್ಬಿಟ್ಟಿದೆ ಜನರ ವಾಸ, ಅದಕ್ಕೆ ಹೇಳ್ತಾ ಇದ್ದಾರೆ ಭಾಳ ಜನರು ಸಹವಾಸ ಸಾಕಾಗ್ಬಿಟ್ಟಿದೆ ಅಂತ. ಅದನ್ನು ಗಳು ಅನ್ನೋದನ್ನು ನಮಗೆ ಸೆಂಟೆನ್ಸ್ ನಮಗೆ ಬೇಕಾಗಿಲ್ಲ, ವಾಕ್ಯದ ಅರ್ಥ ಬೇಕಾಗಿಲ್ಲ, ಅಲ್ಲಿ ಉಪಯೋಗಿಸಿರುವಂತಹ ವಚನಗಳು ಯಾವ ರೀತಿ, ಗಳು ಎಂಬುದನ್ನು ಬಳಸಿದ್ದಾರೆ ಬಹುವಚನ. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮಗೆ ವಚನದಲ್ಲಿ ಬಂದಾಗ ಏಕವಚನ, ಬಹುವಚನ, ಅಲ್ಲಿ ಅರು, ಗಳು, ಅಂದಿರು ಅಂತ ನಾವು ಅದನ್ನು ಪ್ರತ್ಯಯಗಳನ್ನು ಹಚ್ಚಿಸ್ಕೊತ ನಾವು ಮಾಡ್ಕೊತ ಹೋಗ್ತೀವಿ. ಗಳು ಅಂದಾಗ ದನಗಳು, ಮರಗಳು ಅಂತ ಬರುತ್ತೆ. ಅಂದಿರು ಅಂದಾಗ ಅಣ್ಣಂದಿರು, ತಮ್ಮಂದಿರು ಬರುತ್ತೆ. ಅರು ಎಂದಾಗ ಅರಸರು, ಜನರು, ಮಾತೆಯರು ಅಂತ ಬರುತ್ತೆ. ಈ ರೀತಿ ಮಾಡುವುದನ್ನೇ ನಾವು ಏಕವಚನ, ಬಹುವಚನ ಎಂದು ಕರೆಯುತ್ತೇವೆ. ಹೌದಾ ಅಲ್ವಾ? ಈಗ ನಂತರ ನೋಡುವುದು ಕಾಲ. ನೋಡಿ, ನಾವು ಕೇಳಿದಾಗ, ಹಾಡುಗಳು ಕೇಳಿದಾಗ ಪ್ರತಿಯೊಬ್ಬರು ಕಾಲ ಕ್ಷಣಿಕ ಕಣು ಅಂತ ಹೇಳ್ತಾರೆ. ಅಂದರೆ ಏನು, ಕಾಲ ಒಬ್ಬರಿಗೆ ಬಂದೇ ಬರುತ್ತೆ. ನಮ್ಮ ಜೀವನದಲ್ಲಿ ಯಾವ ರೀತಿ ಜನನವು ಮರಣವು ನಮಗೆ ಕಟ್ಟಿಟ್ಟಿದಂತಹ ಬುತ್ತಿಯಾಗಿರುತ್ತೆ. ನಮಗಿಲ್ಲಿ ಗತಿಸಿ ಹೋಗಿರೋದೊಂದು ಕಾಲ ಬರುತ್ತೆ, ನಡೀತಾ ಇರೋದು ಬರುತ್ತೆ, ನಡೆಯೋದು ಬರುತ್ತೆ, ಹೌದಾ ಅಲ್ವಾ? ಅದನ್ನು ಈಗ ನಾವು ಕಾಲ ಅಂತ ಕರೆಯುತ್ತೇವೆ. ಸಮಯ ಅಂತಲೂ ಸಹ ಅದನ್ನು ಕರೆಯಬಹುದು. ಇಲ್ಲಿ ಏನಪ್ಪ ಕಾಲ? ಕ್ರಿಯೆಯು ನಡೆಯುವ ಸಮಯವನ್ನು ಕಾಲ ಎನ್ನ
ಬಹುದು. ಈಗ ನಾನು ವರ್ತಮಾನ ಕಾಲದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಹೌದಾ ಇಲ್ವಾ? ಒಂದು ಪಾಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇಂದಿನದೆಲ್ಲ ನಡೆದಿದ್ದು ಹಿಂದೆ ನಡೆಸಿದ್ನಲ್ವಾ, ಏನು ನಾಮಪದಗಳು ಸರ್ವನಾಮಗಳು ಅವನ್ನೆಲ್ಲ ಭೂತಕಾಲ ಅಂತ ಕರಿತೀವಿ. ಇವಾಗ ನಾನು ನಿಮಗೆ ಕಾಲದ ಬಗ್ಗೆ ಹೇಳ್ಕೊಡೋದೇನು ವರ್ತಮಾನ ಕಾಲ. ನಾಳೆ ಏನು ಹೇಳ್ಕೊಡ್ಬೋದು? ವ್ಯಾಕರಣಾಂಶ, ಅದು ಭವಿಷ್ಯತ್ ಕಾಲ. ಇದನ್ನೇ ಕಾಲ ಅಂತ ಕರಿತೀವಿ. ಕ್ರಿಯೆಯು ನಡೆಯುವ ಸಮಯವನ್ನು ಕಾಲ ಎನ್ನಬಹುದು. ಇದರಲ್ಲಿ ಮೂರು ವಿಧಗಳು. ಭೂತಕಾಲ, ಏನಪ್ಪ ಭೂತಕಾಲ ಅಂದರೆ, ಕ್ರಿಯೆಯು ಈಗಾಗಲೇ ನಡೆದು ಹೋಗಿರುವುದನ್ನು ಭೂತಕಾಲವು ಸೂಚಿಸುತ್ತದೆ. ಕ್ರಿಯೆಯು ಈಗಾಗಲೇ ನಡೆದು ಹೋಗಿರುವುದನ್ನು ಭೂತಕಾಲವು ಸೂಚಿಸುತ್ತದೆ, ಹೌದಾ ಅಲ್ವಾ? ನಮ್ಮ ರಾಜರೆಲ್ಲರೂ ಆಳ್ವಿಕೆ ಮಾಡಿದ್ದಾರೆ, ನಮಗೆ ಕೃಷ್ಣದೇವರಾಯ ಆಗಿರಲಿ, ಮತ್ತು ಯಾರು ಹರ್ಷವರ್ಧನ ಆಗಿರಲಿ, ಮಯೂರ ಆಗಿರಲಿ, ಮಹಾನ್ ಮಹಾನ್ ಕವಿಗಳು ಪಂಪ ರನ್ನ ಪೊನ್ನ ಜನ್ನ, ನಾ ಹೇಳ್ಕೊತ ಹೋದ್ರು ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಆಯ್ದಕ್ಕಿ ಲಕ್ಕಮ್ಮ, ಸಂಚಿಯ ಹೊನ್ನಮ್ಮ, ಇವರೆಲ್ಲ ಭೂತಕಾಲದಲ್ಲಿ ಬರುವಂಥವರು. ಈ ರೀತಿಯಲ್ಲಿ ಅವರು ಮಾಡಿರುವಂತಹ ವಿಷಯಗಳನ್ನು ಈಗ ನಾನು ಪ್ರಸ್ತಾಪಿಸುತ್ತೇನೆ. ಅಂದರೆ ಅವರು ಮಾಡಿರುವುದು ಈಗ ಪ್ರಸ್ತಾಪಿಸಿದಾಗ ಭೂತಕಾಲಕ್ಕೆ, ಅಂದರೆ ಕ್ರಿಯೆಯು ಈಗಾಗಲೇ ನಡೆದು ಹೋಗಿರುವುದನ್ನು ಹೇಳ್ತಿದ್ದೀನಿ, ಅವ್ರ ಬಗ್ಗೆ ನಾನು ಹೀಗೆ ಹೇಳ್ತಾ ಇದ್ದೀನಿ. ಹೋಗಿರುವುದನ್ನು ಭೂತಕಾಲವು ಸೂಚಿಸುತ್ತದೆ. ಕ್ರಿಯೆಯು ಈಗಾಗಲೇ ನಡೆದು ಹೋಗಿರುವುದನ್ನು ಹೇಳುವುದನ್ನೇ ಭೂತಕಾಲ ಅಂತ ಹೇಳ್ತೀವಿ. ಅದಕ್ಕೆ ಈಗ ನಮಗೊಂದು ಬೇಕಾಗಿದೆ, ಕ್ರಿಯೆಯು ನಡೆಯುತ್ತೆಂಬುದನ್ನು ಸೂಚಿಸುವ ಸಲುವಾಗಿ ಧಾತುವಿಗೆ ಸೇರುವ ದಾ ಪ್ರತ್ಯಯವು ಭೂತಕಾಲದ ಪ್ರತ್ಯಯವಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು, ನೀವು ಬಹಳಷ್ಟು ಇದನ್ನು ನೆನ್ಪಿಟ್ಕೊಳ್ಳೋದು ಹೆಂಗಪ್ಪ, ಭೂತಕಾಲ ಅಂದರೆ ಕ್ರಿಯೆಯು ನಡೆದು ಹೋಗಿರೋದು, ಗತಿಸಿ ಹೋಗಿರುವಂಥದ್ದು, ಆಗಿ ಹೋಗಿರುವಂಥದ್ದು, ಇದನ್ನೆಲ್ಲ ಹೆಂಗೆ ನನ್ನ ಸೆಂಟೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಅಷ್ಟು ಗೊಂದಲಕ್ಕೊಳಗಾಗಬೇಡಿ. ಏನು ಇಲ್ಲ, ಈ ಭೂತಕಾಲದ ಪ್ರತ್ಯಯ ಯಾವುದು? ಧಾ. ಈ ಧಾ ಒಂದು ನೆನ್ಪಿಟ್ಕೊಳ್ರಿ. ಹೌದಾ ಮಿಸ್, ಯಾವ ರೀತಿ ನೆನ್ಪಿಟ್ಕೋಬೇಕು? ಧಾ ಅಂತ ಬಂದುಬಿಟ್ರೆ ಅದು ಭೂತಕಾಲ ಪ್ರತ್ಯಯನಾ? ಹೌದು, ಧಾ ಎಂಬ ಪ್ರತ್ಯಯವು ಯಾವಾಗ ಬರುತ್ತೋ ಅದು ಭೂತಕಾಲ ಪ್ರತ್ಯಯವಾಗಿರುತ್ತೆ. ನೋಡಿ ಇಲ್ಲಿ ನೋಡಿ, ಬಿಡಿಸ್ಬೇಕೀಗ. ನಡೆದಳು ಇದೆ ಅಲ್ವಾ, ಈ ನಡೆದಳು ಅನ್ನೋದನ್ನು ನಡೆ ಪ್ಲಸ್ ಧಾ ಪ್ಲಸ್ ಅಳು ಇದು ಮಾತ್ರ ಗೊತ್ತಿರಬೇಕಷ್ಟೆ. ಅಲ್ಲಿ ಒಂದು ಸನ್ನಿವೇಶ ಇರಬೇಕು, ಏನಾದರೂ ಆಗಿರ್ಬೋದು, ಏನಾದರೂ ಅಲ್ಲಿ ಸಂಭವಿಸಿರ್ಬೋದು. ಇಲ್ಲಿ ನೋಡಿ, ನಾನೀಗೊಂದು ಬರಿತಾ ಹೋಗ್ತೀನಿ, ಸೆಂಟೆನ್ಸ್ ಅಂದರೆ ವಾಕ್ಯ ಬರಿತೀನಿ, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭೂತಕಾಲಕ್ಕೆ ಇಲ್ಲೊಂದು ಸೆಂಟೆನ್ಸ್ ಬರಿತೀನಿ ನೋಡಿ. ನಾನು ಕೇಳಿದ್ದೇನೆ, ನಾನು ನಾನು ಕೇಳಿ ಕೇಳಿದ್ದೇನೆ. ಇದನ್ನು ಬಿಡಿಸಿದಾಗ, ಕೇಳಿದ್ದೇನೆ ಎಂಬುದನ್ನು ಬಿಡಿಸಿದಾಗ ನೋಡಿ, ಕೇಳು ಪ್ಲಸ್ ಕೇಳಿ ಪ್ಲಸ್ ದೇ ಪ್ಲಸ್ ನೇ ಅಂದರೆ ಇಲ್ಲಿ ನಮಗೆ ಯಾವ ಪ್ರತ್ಯಯ ಸಿಗುತ್ತೆ? ದಾ ಎಂಬ ಪ್ರತ್ಯಯ. ನಾನು ಕೇಳಿದ್ದೇನೆ, ನಾ ಈಗ ಕೇಳು ಪ್ಲಸ್ ದಾ ಪ್ಲಸ್ ಅನೆ, ಕೇಳು ಪ್ಲಸ್ ದಾ ಪ್ಲಸ್ ಅನೆ ಎಂಬ ಪ್ರತ್ಯಯ ಸಿಕ್ಕಿದಾಗ ಇಲ್ಲಿ ದಾ ಎಂಬ ಪ್ರತ್ಯಯ ಸಿಕ್ತು ನಮಗೆ, ದಾ ಎಂಬ ಪ್ರತ್ಯಯವು ಸಿಕ್ತು. ಹಾಗಾದರೆ ಇದು ಭೂತಕಾಲದ ಪ್ರತ್ಯಯಕ್ಕೆ ದಾ ಎಂಬ ಪ್ರತ್ಯಯ ಹಚ್ಚುತ್ತೇವೆ. ನಾನು ಕೇಳಿದ್ದೇನೆ, ಏನು ಕೇಳಿರ್ಬೋದು, ಏನಾದರೂ ವಿಷಯ ಕೇಳಿರ್ಬೋದು, ಅದನ್ನು ನಾವು
ದಾ ಎಂಬ ಪ್ರತ್ಯಯ ಯಾವಾಗ ನಮಗೆ ಅಲ್ಲಿ ಗೊತ್ತಾಗುತ್ತೋ ಅವಾಗ ಅದು ಭೂತಕಾಲ ಅಂತ ಬೇಗ ಕಂಡುಹಿಡಿಬೋದು.